ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ್ ದೋಸ್ತ, ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ್ ದೋಸ್ತ, ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಆದರ್ಶ ತರುವೆ, ಇವರು ಕೊಟ್ಟಿಗೆಹಾರ ಮೂಡಿಗೆರೆ ಚಿಕ್ಕಮಗಳೂರಿನವರು. ಯಾವುದೇ ಕಷ್ಟವಾಗಲಿ ಮುಂದೆ ನಿಂತು ನಾನಿದ್ದೇನೆ ಅಥವಾ ನಮ್ಮ ತಂಡವಿದೆ ಎಂದು ಹೇಳಿ ಜೀವನ ಉತ್ಸಾಹ ತುಂಬುವ ಶಕ್ತಿ ಆತನಿಗಿದೆ. ಒಬ್ಬ ರೈತನ ಮಗನಾಗಿದ್ದುಕೊಂಡು ಹಲವಾರು ವ್ಯವಹಾರದಲ್ಲಿ ತೊಡಗಿಸಿಕೊಂಡು ರಾಜಕೀಯವಾಗಿ ರಾಷ್ಟ್ರೀಯ ಪಕ್ಷದಲ್ಲೇ ಗುರುತಿಸಿಕೊಂಡು ಹಲವಾರು ರಾಜ್ಯ ರಾಷ್ಟ್ರ ನಾಯಕರ ಒಡನಾಟವಿದ್ದರು. ಯಾವುದೇ ಹುದ್ದೆಗಾಗಿ ಲಾಬಿ ನಡೆಸದೆ ಪಕ್ಷಕ್ಕಾಗಿ ಸದಾ ಮುಂದಿರುವ ಇವರಿಗೆ ಕೆಲವು ನಾಯಕರಿಗೂ ಇಲ್ಲದ ನಾಯಕತ್ವದ ಗುಣವಿದೆ. ಈಗ ಮೇಲ್ದರ್ಜೆಯವರು ಉಪಯೋಗಿಸುವ ಡಸ್ಟರ್ ಕಾರ್ ಉಪಯೋಗಿಸುತ್ತಾರೆಂದರೆ ಹಾಗೂ ಸಮಾಜದ ಅಗ್ರಗಣ್ಯರೊಂದಿಗೆ ಒಡನಾಟ ಹೊಂದಿರುವುದು ಸಾಮಾನ್ಯವಾಗಿ ಕೆಲವರಿಗಾದರೂ ನಿದ್ದೆ ಬಾರದಿರುವುದು ಸಹಜ. ನಮ್ಮೂರು ಹುಡುಗರು ಗ್ರೂಪ್ನ ಸ್ಥಾಪಕ ಸದಸ್ಯನಾಗಿರುವ ಇವರು ಕಳೆದ 5 ವರ್ಷಗಳಿಂದ ಗ್ರೂಪ್ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಕೊಟ್ಟಿರುವ ಕೊಡುಗೆ ಅಪಾರ. ಈ ದಿನ ನನ್ನ ಹಾಗೂ ನಮ್ಮೂರು ಹುಡುಗರು ತಂಡದ ಪರವಾಗಿ ಶುಭ ಹಾರೈಸುತ್ತಾ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇನ್ನೂ ಬಲಾಢ್ಯನಾಗಲಿ ಎಂದು ಆಶಿಸುತ್ತೇವೆ. ಸಾಚಿ ಟಿವಿಯ ಪರವಾಗಿ ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ನಿಮ್ಮ ತಂಡದವರಿಗೂ ಒಳ್ಳೆಯದಾಗಲಿ. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಆದರ್ಶ ತರುವೆ, ಇವರು ಕೊಟ್ಟಿಗೆಹಾರ ಮೂಡಿಗೆರೆ ಚಿಕ್ಕಮಗಳೂರಿನವರು. ಯಾವುದೇ ಕಷ್ಟವಾಗಲಿ ಮುಂದೆ ನಿಂತು ನಾನಿದ್ದೇನೆ ಅಥವಾ ನಮ್ಮ ತಂಡವಿದೆ ಎಂದು ಹೇಳಿ ಜೀವನ ಉತ್ಸಾಹ ತುಂಬುವ ಶಕ್ತಿ ಆತನಿಗಿದೆ. ಒಬ್ಬ ರೈತನ ಮಗನಾಗಿದ್ದುಕೊಂಡು ಹಲವಾರು ವ್ಯವಹಾರದಲ್ಲಿ ತೊಡಗಿಸಿಕೊಂಡು ರಾಜಕೀಯವಾಗಿ ರಾಷ್ಟ್ರೀಯ ಪಕ್ಷದಲ್ಲೇ ಗುರುತಿಸಿಕೊಂಡು ಹಲವಾರು ರಾಜ್ಯ ರಾಷ್ಟ್ರ ನಾಯಕರ ಒಡನಾಟವಿದ್ದರು. ಯಾವುದೇ ಹುದ್ದೆಗಾಗಿ ಲಾಬಿ ನಡೆಸದೆ ಪಕ್ಷಕ್ಕಾಗಿ ಸದಾ ಮುಂದಿರುವ ಇವರಿಗೆ ಕೆಲವು ನಾಯಕರಿಗೂ ಇಲ್ಲದ ನಾಯಕತ್ವದ ಗುಣವಿದೆ. ಈಗ ಮೇಲ್ದರ್ಜೆಯವರು ಉಪಯೋಗಿಸುವ ಡಸ್ಟರ್ ಕಾರ್ ಉಪಯೋಗಿಸುತ್ತಾರೆಂದರೆ ಹಾಗೂ ಸಮಾಜದ ಅಗ್ರಗಣ್ಯರೊಂದಿಗೆ ಒಡನಾಟ ಹೊಂದಿರುವುದು ಸಾಮಾನ್ಯವಾಗಿ ಕೆಲವರಿಗಾದರೂ ನಿದ್ದೆ ಬಾರದಿರುವುದು ಸಹಜ. ನಮ್ಮೂರು ಹುಡುಗರು ಗ್ರೂಪ್ನ ಸ್ಥಾಪಕ ಸದಸ್ಯನಾಗಿರುವ ಇವರು ಕಳೆದ 5 ವರ್ಷಗಳಿಂದ ಗ್ರೂಪ್ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಕೊಟ್ಟಿರುವ ಕೊಡುಗೆ ಅಪಾರ. ಈ ದಿನ ನನ್ನ ಹಾಗೂ ನಮ್ಮೂರು ಹುಡುಗರು ತಂಡದ ಪರವಾಗಿ ಶುಭ ಹಾರೈಸುತ್ತಾ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇನ್ನೂ ಬಲಾಢ್ಯನಾಗಲಿ ಎಂದು ಆಶಿಸುತ್ತೇವೆ. ಸಾಚಿ ಟಿವಿಯ ಪರವಾಗಿ ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ನಿಮ್ಮ ತಂಡದವರಿಗೂ ಒಳ್ಳೆಯದಾಗಲಿ. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಆದರ್ಶ ತರುವೆ, ಇವರು ಕೊಟ್ಟಿಗೆಹಾರ ಮೂಡಿಗೆರೆ ಚಿಕ್ಕಮಗಳೂರಿನವರು. ಯಾವುದೇ ಕಷ್ಟವಾಗಲಿ ಮುಂದೆ ನಿಂತು ನಾನಿದ್ದೇನೆ ಅಥವಾ ನಮ್ಮ ತಂಡವಿದೆ ಎಂದು ಹೇಳಿ ಜೀವನ ಉತ್ಸಾಹ ತುಂಬುವ ಶಕ್ತಿ ಆತನಿಗಿದೆ. ಒಬ್ಬ ರೈತನ ಮಗನಾಗಿದ್ದುಕೊಂಡು ಹಲವಾರು ವ್ಯವಹಾರದಲ್ಲಿ ತೊಡಗಿಸಿಕೊಂಡು ರಾಜಕೀಯವಾಗಿ ರಾಷ್ಟ್ರೀಯ ಪಕ್ಷದಲ್ಲೇ ಗುರುತಿಸಿಕೊಂಡು ಹಲವಾರು ರಾಜ್ಯ ರಾಷ್ಟ್ರ ನಾಯಕರ ಒಡನಾಟವಿದ್ದರು. ಯಾವುದೇ ಹುದ್ದೆಗಾಗಿ ಲಾಬಿ ನಡೆಸದೆ ಪಕ್ಷಕ್ಕಾಗಿ ಸದಾ ಮುಂದಿರುವ ಇವರಿಗೆ ಕೆಲವು ನಾಯಕರಿಗೂ ಇಲ್ಲದ ನಾಯಕತ್ವದ ಗುಣವಿದೆ. ಈಗ ಮೇಲ್ದರ್ಜೆಯವರು ಉಪಯೋಗಿಸುವ ಡಸ್ಟರ್ ಕಾರ್ ಉಪಯೋಗಿಸುತ್ತಾರೆಂದರೆ ಹಾಗೂ ಸಮಾಜದ ಅಗ್ರಗಣ್ಯರೊಂದಿಗೆ ಒಡನಾಟ ಹೊಂದಿರುವುದು ಸಾಮಾನ್ಯವಾಗಿ ಕೆಲವರಿಗಾದರೂ ನಿದ್ದೆ ಬಾರದಿರುವುದು ಸಹಜ. ನಮ್ಮೂರು ಹುಡುಗರು ಗ್ರೂಪ್ನ ಸ್ಥಾಪಕ ಸದಸ್ಯನಾಗಿರುವ ಇವರು ಕಳೆದ 5 ವರ್ಷಗಳಿಂದ ಗ್ರೂಪ್ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಕೊಟ್ಟಿರುವ ಕೊಡುಗೆ ಅಪಾರ. ಈ ದಿನ ನನ್ನ ಹಾಗೂ ನಮ್ಮೂರು ಹುಡುಗರು ತಂಡದ ಪರವಾಗಿ ಶುಭ ಹಾರೈಸುತ್ತಾ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇನ್ನೂ ಬಲಾಢ್ಯನಾಗಲಿ ಎಂದು ಆಶಿಸುತ್ತೇವೆ. ಸಾಚಿ ಟಿವಿಯ ಪರವಾಗಿ ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ನಿಮ್ಮ ತಂಡದವರಿಗೂ ಒಳ್ಳೆಯದಾಗಲಿ. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಆದರ್ಶ ತರುವೆ, ಇವರು ಕೊಟ್ಟಿಗೆಹಾರ ಮೂಡಿಗೆರೆ ಚಿಕ್ಕಮಗಳೂರಿನವರು.
ಯಾವುದೇ ಕಷ್ಟವಾಗಲಿ ಮುಂದೆ ನಿಂತು ನಾನಿದ್ದೇನೆ ಅಥವಾ ನಮ್ಮ ತಂಡವಿದೆ ಎಂದು ಹೇಳಿ ಜೀವನ ಉತ್ಸಾಹ ತುಂಬುವ ಶಕ್ತಿ ಆತನಿಗಿದೆ. ಒಬ್ಬ ರೈತನ ಮಗನಾಗಿದ್ದುಕೊಂಡು ಹಲವಾರು ವ್ಯವಹಾರದಲ್ಲಿ ತೊಡಗಿಸಿಕೊಂಡು ರಾಜಕೀಯವಾಗಿ ರಾಷ್ಟ್ರೀಯ ಪಕ್ಷದಲ್ಲೇ ಗುರುತಿಸಿಕೊಂಡು ಹಲವಾರು ರಾಜ್ಯ ರಾಷ್ಟ್ರ ನಾಯಕರ ಒಡನಾಟವಿದ್ದರು. ಯಾವುದೇ ಹುದ್ದೆಗಾಗಿ ಲಾಬಿ ನಡೆಸದೆ ಪಕ್ಷಕ್ಕಾಗಿ ಸದಾ ಮುಂದಿರುವ ಇವರಿಗೆ ಕೆಲವು ನಾಯಕರಿಗೂ ಇಲ್ಲದ ನಾಯಕತ್ವದ ಗುಣವಿದೆ. ಈಗ ಮೇಲ್ದರ್ಜೆಯವರು ಉಪಯೋಗಿಸುವ ಡಸ್ಟರ್ ಕಾರ್ ಉಪಯೋಗಿಸುತ್ತಾರೆಂದರೆ ಹಾಗೂ ಸಮಾಜದ ಅಗ್ರಗಣ್ಯರೊಂದಿಗೆ ಒಡನಾಟ ಹೊಂದಿರುವುದು ಸಾಮಾನ್ಯವಾಗಿ ಕೆಲವರಿಗಾದರೂ ನಿದ್ದೆ ಬಾರದಿರುವುದು ಸಹಜ. ನಮ್ಮೂರು ಹುಡುಗರು ಗ್ರೂಪ್ನ ಸ್ಥಾಪಕ ಸದಸ್ಯನಾಗಿರುವ ಇವರು ಕಳೆದ 5 ವರ್ಷಗಳಿಂದ ಗ್ರೂಪ್ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಕೊಟ್ಟಿರುವ ಕೊಡುಗೆ ಅಪಾರ. ಈ ದಿನ ನನ್ನ ಹಾಗೂ ನಮ್ಮೂರು ಹುಡುಗರು ತಂಡದ ಪರವಾಗಿ ಶುಭ ಹಾರೈಸುತ್ತಾ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇನ್ನೂ ಬಲಾಢ್ಯನಾಗಲಿ ಎಂದು ಆಶಿಸುತ್ತೇವೆ. ಸಾಚಿ ಟಿವಿಯ ಪರವಾಗಿ ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ನಿಮ್ಮ ತಂಡದವರಿಗೂ ಒಳ್ಳೆಯದಾಗಲಿ. ಬೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಆದರ್ಶ ತರುವೆ, ಇವರು ಕೊಟ್ಟಿಗೆಹಾರ ಮೂಡಿಗೆರೆ ಚಿಕ್ಕಮಗಳೂರಿನವರು. ಯಾವುದೇ ಕಷ್ಟವಾಗಲಿ ಮುಂದೆ ನಿಂತು ನಾನಿದ್ದೇನೆ ಅಥವಾ ನಮ್ಮ ತಂಡವಿದೆ ಎಂದು ಹೇಳಿ ಜೀವನ ಉತ್ಸಾಹ ತುಂಬುವ ಶಕ್ತಿ ಆತನಿಗಿದೆ. ಒಬ್ಬ ರೈತನ ಮಗನಾಗಿದ್ದುಕೊಂಡು ಹಲವಾರು ವ್ಯವಹಾರದಲ್ಲಿ ತೊಡಗಿಸಿಕೊಂಡು ರಾಜಕೀಯವಾಗಿ ರಾಷ್ಟ್ರೀಯ ಪಕ್ಷದಲ್ಲೇ ಗುರುತಿಸಿಕೊಂಡು ಹಲವಾರು ರಾಜ್ಯ ರಾಷ್ಟ್ರ ನಾಯಕರ ಒಡನಾಟವಿದ್ದರು. ಯಾವುದೇ ಹುದ್ದೆಗಾಗಿ ಲಾಬಿ ನಡೆಸದೆ ಪಕ್ಷಕ್ಕಾಗಿ ಸದಾ ಮುಂದಿರುವ ಇವರಿಗೆ ಕೆಲವು ನಾಯಕರಿಗೂ ಇಲ್ಲದ ನಾಯಕತ್ವದ ಗುಣವಿದೆ. ಈಗ ಮೇಲ್ದರ್ಜೆಯವರು ಉಪಯೋಗಿಸುವ ಡಸ್ಟರ್ ಕಾರ್ ಉಪಯೋಗಿಸುತ್ತಾರೆಂದರೆ ಹಾಗೂ ಸಮಾಜದ ಅಗ್ರಗಣ್ಯರೊಂದಿಗೆ ಒಡನಾಟ ಹೊಂದಿರುವುದು ಸಾಮಾನ್ಯವಾಗಿ ಕೆಲವರಿಗಾದರೂ ನಿದ್ದೆ ಬಾರದಿರುವುದು ಸಹಜ. ನಮ್ಮೂರು ಹುಡುಗರು ಗ್ರೂಪ್ನ ಸ್ಥಾಪಕ ಸದಸ್ಯನಾಗಿರುವ ಇವರು ಕಳೆದ 5 ವರ್ಷಗಳಿಂದ ಗ್ರೂಪ್ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಕೊಟ್ಟಿರುವ ಕೊಡುಗೆ ಅಪಾರ. ಈ ದಿನ ನನ್ನ ಹಾಗೂ ನಮ್ಮೂರು ಹುಡುಗರು ತಂಡದ ಪರವಾಗಿ ಶುಭ ಹಾರೈಸುತ್ತಾ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇನ್ನೂ ಬಲಾಢ್ಯನಾಗಲಿ ಎಂದು ಆಶಿಸುತ್ತೇವೆ. ಸಾಚಿ ಟಿವಿಯ ಪರವಾಗಿ ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ನಿಮ್ಮ ತಂಡದವರಿಗೂ ಒಳ್ಳೆಯದಾಗಲಿ. ಬೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಆದರ್ಶ ತರುವೆ, ಇವರು ಕೊಟ್ಟಿಗೆಹಾರ ಮೂಡಿಗೆರೆ ಚಿಕ್ಕಮಗಳೂರಿನವರು. ಯಾವುದೇ ಕಷ್ಟವಾಗಲಿ ಮುಂದೆ ನಿಂತು ನಾನಿದ್ದೇನೆ ಅಥವಾ ನಮ್ಮ ತಂಡವಿದೆ ಎಂದು ಹೇಳಿ ಜೀವನ ಉತ್ಸಾಹ ತುಂಬುವ ಶಕ್ತಿ ಆತನಿಗಿದೆ. ಒಬ್ಬ ರೈತನ ಮಗನಾಗಿದ್ದುಕೊಂಡು ಹಲವಾರು ವ್ಯವಹಾರದಲ್ಲಿ ತೊಡಗಿಸಿಕೊಂಡು ರಾಜಕೀಯವಾಗಿ ರಾಷ್ಟ್ರೀಯ ಪಕ್ಷದಲ್ಲೇ ಗುರುತಿಸಿಕೊಂಡು ಹಲವಾರು ರಾಜ್ಯ ರಾಷ್ಟ್ರ ನಾಯಕರ ಒಡನಾಟವಿದ್ದರು. ಯಾವುದೇ ಹುದ್ದೆಗಾಗಿ ಲಾಬಿ ನಡೆಸದೆ ಪಕ್ಷಕ್ಕಾಗಿ ಸದಾ ಮುಂದಿರುವ ಇವರಿಗೆ ಕೆಲವು ನಾಯಕರಿಗೂ ಇಲ್ಲದ ನಾಯಕತ್ವದ ಗುಣವಿದೆ. ಈಗ ಮೇಲ್ದರ್ಜೆಯವರು ಉಪಯೋಗಿಸುವ ಡಸ್ಟರ್ ಕಾರ್ ಉಪಯೋಗಿಸುತ್ತಾರೆಂದರೆ ಹಾಗೂ ಸಮಾಜದ ಅಗ್ರಗಣ್ಯರೊಂದಿಗೆ ಒಡನಾಟ ಹೊಂದಿರುವುದು ಸಾಮಾನ್ಯವಾಗಿ ಕೆಲವರಿಗಾದರೂ ನಿದ್ದೆ ಬಾರದಿರುವುದು ಸಹಜ. ನಮ್ಮೂರು ಹುಡುಗರು ಗ್ರೂಪ್ನ ಸ್ಥಾಪಕ ಸದಸ್ಯನಾಗಿರುವ ಇವರು ಕಳೆದ 5 ವರ್ಷಗಳಿಂದ ಗ್ರೂಪ್ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಕೊಟ್ಟಿರುವ ಕೊಡುಗೆ ಅಪಾರ. ಈ ದಿನ ನನ್ನ ಹಾಗೂ ನಮ್ಮೂರು ಹುಡುಗರು ತಂಡದ ಪರವಾಗಿ ಶುಭ ಹಾರೈಸುತ್ತಾ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇನ್ನೂ ಬಲಾಢ್ಯನಾಗಲಿ ಎಂದು ಆಶಿಸುತ್ತೇವೆ. ಸಾಚಿ ಟಿವಿಯ ಪರವಾಗಿ ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ನಿಮ್ಮ ತಂಡದವರಿಗೂ ಒಳ್ಳೆಯದಾಗಲಿ. ಬೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಆದರ್ಶ ತರುವೆ, ಇವರು ಕೊಟ್ಟಿಗೆಹಾರ ಮೂಡಿಗೆರೆ ಚಿಕ್ಕಮಗಳೂರಿನವರು. ಯಾವುದೇ ಕಷ್ಟವಾಗಲಿ ಮುಂದೆ ನಿಂತು ನಾನಿದ್ದೇನೆ ಅಥವಾ ನಮ್ಮ ತಂಡವಿದೆ ಎಂದು ಹೇಳಿ ಜೀವನ ಉತ್ಸಾಹ ತುಂಬುವ ಶಕ್ತಿ ಆತನಿಗಿದೆ. ಒಬ್ಬ ರೈತನ ಮಗನಾಗಿದ್ದುಕೊಂಡು ಹಲವಾರು ವ್ಯವಹಾರದಲ್ಲಿ ತೊಡಗಿಸಿಕೊಂಡು ರಾಜಕೀಯವಾಗಿ ರಾಷ್ಟ್ರೀಯ ಪಕ್ಷದಲ್ಲೇ ಗುರುತಿಸಿಕೊಂಡು ಹಲವಾರು ರಾಜ್ಯ ರಾಷ್ಟ್ರ ನಾಯಕರ ಒಡನಾಟವಿದ್ದರು. ಯಾವುದೇ ಹುದ್ದೆಗಾಗಿ ಲಾಬಿ ನಡೆಸದೆ ಪಕ್ಷಕ್ಕಾಗಿ ಸದಾ ಮುಂದಿರುವ ಇವರಿಗೆ ಕೆಲವು ನಾಯಕರಿಗೂ ಇಲ್ಲದ ನಾಯಕತ್ವದ ಗುಣವಿದೆ. ಈಗ ಮೇಲ್ದರ್ಜೆಯವರು ಉಪಯೋಗಿಸುವ ಡಸ್ಟರ್ ಕಾರ್
ಉಪಯೋಗಿಸುತ್ತಾರೆಂದರೆ ಹಾಗೂ ಸಮಾಜದ ಅಗ್ರಗಣ್ಯರೊಂದಿಗೆ ಒಡನಾಟ ಹೊಂದಿರುವುದು ಸಾಮಾನ್ಯವಾಗಿ ಕೆಲವರಿಗಾದರೂ ನಿದ್ದೆ ಬಾರದಿರುವುದು ಸಹಜ. ನಮ್ಮೂರು ಹುಡುಗರು ಗ್ರೂಪ್ನ ಸ್ಥಾಪಕ ಸದಸ್ಯನಾಗಿರುವ ಇವರು ಕಳೆದ 5 ವರ್ಷಗಳಿಂದ ಗ್ರೂಪ್ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಕೊಟ್ಟಿರುವ ಕೊಡುಗೆ ಅಪಾರ. ಈ ದಿನ ನನ್ನ ಹಾಗೂ ನಮ್ಮೂರು ಹುಡುಗರು ತಂಡದ ಪರವಾಗಿ ಶುಭ ಹಾರೈಸುತ್ತಾ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇನ್ನೂ ಬಲಾಢ್ಯನಾಗಲಿ ಎಂದು ಆಶಿಸುತ್ತೇವೆ. ಸಾಚಿ ಟಿವಿಯ ಪರವಾಗಿ ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ನಿಮ್ಮ ತಂಡದವರಿಗೂ ಒಳ್ಳೆಯದಾಗಲಿ. ಬೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಆದರ್ಶ ತರುವೆ, ಇವರು ಕೊಟ್ಟಿಗೆಹಾರ ಮೂಡಿಗೆರೆ ಚಿಕ್ಕಮಗಳೂರಿನವರು. ಯಾವುದೇ ಕಷ್ಟವಾಗಲಿ ಮುಂದೆ ನಿಂತು ನಾನಿದ್ದೇನೆ ಅಥವಾ ನಮ್ಮ ತಂಡವಿದೆ ಎಂದು ಹೇಳಿ ಜೀವನ ಉತ್ಸಾಹ ತುಂಬುವ ಶಕ್ತಿ ಆತನಿಗಿದೆ. ಒಬ್ಬ ರೈತನ ಮಗನಾಗಿದ್ದುಕೊಂಡು ಹಲವಾರು ವ್ಯವಹಾರದಲ್ಲಿ ತೊಡಗಿಸಿಕೊಂಡು ರಾಜಕೀಯವಾಗಿ ರಾಷ್ಟ್ರೀಯ ಪಕ್ಷದಲ್ಲೇ ಗುರುತಿಸಿಕೊಂಡು ಹಲವಾರು ರಾಜ್ಯ ರಾಷ್ಟ್ರ ನಾಯಕರ ಒಡನಾಟವಿದ್ದರು. ಯಾವುದೇ ಹುದ್ದೆಗಾಗಿ ಲಾಬಿ ನಡೆಸದೆ ಪಕ್ಷಕ್ಕಾಗಿ ಸದಾ ಮುಂದಿರುವ ಇವರಿಗೆ ಕೆಲವು ನಾಯಕರಿಗೂ ಇಲ್ಲದ ನಾಯಕತ್ವದ ಗುಣವಿದೆ. ಈಗ ಮೇಲ್ದರ್ಜೆಯವರು ಉಪಯೋಗಿಸುವ ಡಸ್ಟರ್ ಕಾರ್ ಉಪಯೋಗಿಸುತ್ತಾರೆಂದರೆ ಹಾಗೂ ಸಮಾಜದ ಅಗ್ರಗಣ್ಯರೊಂದಿಗೆ ಒಡನಾಟ ಹೊಂದಿರುವುದು ಸಾಮಾನ್ಯವಾಗಿ ಕೆಲವರಿಗಾದರೂ ನಿದ್ದೆ ಬಾರದಿರುವುದು ಸಹಜ. ನಮ್ಮೂರು ಹುಡುಗರು ಗ್ರೂಪ್ನ ಸ್ಥಾಪಕ ಸದಸ್ಯನಾಗಿರುವ ಇವರು ಕಳೆದ 5 ವರ್ಷಗಳಿಂದ ಗ್ರೂಪ್ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಕೊಟ್ಟಿರುವ ಕೊಡುಗೆ ಅಪಾರ. ಈ ದಿನ ನನ್ನ ಹಾಗೂ ನಮ್ಮೂರು ಹುಡುಗರು ತಂಡದ ಪರವಾಗಿ ಶುಭ ಹಾರೈಸುತ್ತಾ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇನ್ನೂ ಬಲಾಢ್ಯನಾಗಲಿ ಎಂದು ಆಶಿಸುತ್ತೇವೆ. ಸಾಚಿ ಟಿವಿಯ ಪರವಾಗಿ ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ನಿಮ್ಮ ತಂಡದವರಿಗೂ ಒಳ್ಳೆಯದಾಗಲಿ. ಬೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಆದರ್ಶ ತರುವೆ, ಇವರು ಕೊಟ್ಟಿಗೆಹಾರ ಮೂಡಿಗೆರೆ ಚಿಕ್ಕಮಗಳೂರಿನವರು. ಯಾವುದೇ ಕಷ್ಟವಾಗಲಿ ಮುಂದೆ ನಿಂತು ನಾನಿದ್ದೇನೆ ಅಥವಾ ನಮ್ಮ ತಂಡವಿದೆ ಎಂದು ಹೇಳಿ ಜೀವನ ಉತ್ಸಾಹ ತುಂಬುವ ಶಕ್ತಿ ಆತನಿಗಿದೆ. ಒಬ್ಬ ರೈತನ ಮಗನಾಗಿದ್ದುಕೊಂಡು ಹಲವಾರು ವ್ಯವಹಾರದಲ್ಲಿ ತೊಡಗಿಸಿಕೊಂಡು ರಾಜಕೀಯವಾಗಿ ರಾಷ್ಟ್ರೀಯ ಪಕ್ಷದಲ್ಲೇ ಗುರುತಿಸಿಕೊಂಡು ಹಲವಾರು ರಾಜ್ಯ ರಾಷ್ಟ್ರ ನಾಯಕರ ಒಡನಾಟವಿದ್ದರು. ಯಾವುದೇ ಹುದ್ದೆಗಾಗಿ ಲಾಬಿ ನಡೆಸದೆ ಪಕ್ಷಕ್ಕಾಗಿ ಸದಾ ಮುಂದಿರುವ ಇವರಿಗೆ ಕೆಲವು ನಾಯಕರಿಗೂ ಇಲ್ಲದ ನಾಯಕತ್ವದ ಗುಣವಿದೆ. ಈಗ ಮೇಲ್ದರ್ಜೆಯವರು ಉಪಯೋಗಿಸುವ ಡಸ್ಟರ್ ಕಾರ್ ಉಪಯೋಗಿಸುತ್ತಾರೆಂದರೆ ಹಾಗೂ ಸಮಾಜದ ಅಗ್ರಗಣ್ಯರೊಂದಿಗೆ ಒಡನಾಟ ಹೊಂದಿರುವುದು ಸಾಮಾನ್ಯವಾಗಿ ಕೆಲವರಿಗಾದರೂ ನಿದ್ದೆ ಬಾರದಿರುವುದು ಸಹಜ. ನಮ್ಮೂರು ಹುಡುಗರು ಗ್ರೂಪ್ನ ಸ್ಥಾಪಕ ಸದಸ್ಯನಾಗಿರುವ ಇವರು ಕಳೆದ 5 ವರ್ಷಗಳಿಂದ ಗ್ರೂಪ್ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಕೊಟ್ಟಿರುವ ಕೊಡುಗೆ ಅಪಾರ. ಈ ದಿನ ನನ್ನ ಹಾಗೂ ನಮ್ಮೂರು ಹುಡುಗರು ತಂಡದ ಪರವಾಗಿ ಶುಭ ಹಾರೈಸುತ್ತಾ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇನ್ನೂ ಬಲಾಢ್ಯನಾಗಲಿ ಎಂದು ಆಶಿಸುತ್ತೇವೆ. ಸಾಚಿ ಟಿವಿಯ ಪರವಾಗಿ ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ನಿಮ್ಮ ತಂಡದವರಿಗೂ ಒಳ್ಳೆಯದಾಗಲಿ. ಬೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು.